ಸಂವಿಧಾನ ವಿರೋಧಿ ಯತ್ನಗಳಿಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಯತ್ನಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಲೇಕಿನ್ ಉಸೆ ಸಬಕ್ ಸಿಖಾನೆ ಕಾ ಪೂರೇ ಇಂಟೈರ್ ಕರ್ನಾಟಕ ಕೆ ಅಂದರ್ आने वाले इलेक्शन के अंदर इन्हें जो पक्ष में है नहीं वो पक्ष को वोट ना दे सबक सिखाना है। हमें इन्हें सीधा क्लियर बोले परसों हमने मुसलमान खोटा नहीं कर कुछ और इन्हें पंचम चाली समाज से अगर को पूरे पंचम चाली समाज को विरोध नहीं करते हमें पूरे पंचम चाली समाज गाले नहीं देते हमें लेकिन पूरे पंचम चाली समाज को चुप भी नहीं छोड़ते। तुम्हारे बसोन वाड़ा वहां बैठ गाले देते तुम्हारा जिंदगी में वोट डालना हमें बसोन वागेड़ में वोट डालना तुमना भी एक वार्निंग देती है वे सब तो तुम्हें जाकर बोले हो मुसलमान गाले नको दे बाबा कर बोल कुछ नहीं करके तुमना सबक सिखाने तैयार होती है मैं तुम्हारा भागवाड़ी में सबक सिखाती है जिंदगी में सबक सिखाती है तुम्हें बोलो एक काउंटर बोलने का तैयार नहीं है हिजाब का तो चुप संसद केंद्र सचिव बिजापुर जिले शासक इवर के बर जाति जाति जगह सामान्य ಬಹಳ ಬಹಳ ದೊಡ್ಡ ಮನುಷ್ಯರವರು ಯಾಕಂದ್ರೆ ಎಮ್ಮಿ ಕಾಯಿ ಎಮ್ಮಿ ಕಟ್ಟಿ ಬಂದವರು ದೊಡ್ಡಗೌಡರವರು ಪಂಚಮಸಾಲಿ ಸಮಾಜದ ಮುಖ್ಯಸ್ಥರವರು ಸನ್ಮಾನರೇ ಗುರ್ತು ಇಟ್ಕೋರಿ ಅದೇ ರೀತಿ ನೀ ಯಾವ ಸಮಾಜ ಕಟ್ಟಿ ಬೆಳೆಸ್ತಾ ಗೌಡ್ರ ಗೌಡ್ರನ ನಿಮಗೇನು ಕೋಡ್ ಬಂದಿಲ್ಲ ಐದು ವರ್ಷಕ್ಕೆ ಬರುವ ಅಲ್ಲ ದೇವ್ರೆ ಕಾರ್ ಬಿಡ್ಲಕ್ಕ ಹೋಗ್ರಿ ಅದಕ್ಕ ಬರೇ ಧರ್ಮದ ಬಗ್ಗೆ ಮಾತಾಡ್ನೆ ಬರೇ ಒಬ್ಬರಿಗೆ ಹೇಳಿಸಿ ಮಾತಾಡ್ನೆ ಟಿಪ್ಪುನ ಬಗ್ಗೆ ಮಾತಾಡ್ನೆ ಅಂತ ನಿಮಗೆ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಈ ಸಭಾದೊಳಗೆ ನಿಂತು ಇನ್ನೊಮ್ಮೆ ಹೇಳ್ತೀನಿ ತಾಳ್ಮೆಗೂ ಒಂದು ಪರೀಕ್ಷೆ ಇರ್ತದ ಯಾವುದೇ ಸಮಾಜ ಸಂಘದಲ್ಲ ಎಲ್ಲರೂ ನಾಗರಿಕರು ಒಂದೇ ನಾವೆಲ್ಲರೂ ಭಾರತೀಯರು ಒಂದೇ ನಾವು ಸಾಯತನನ ಹೋರಾಟ ಮಾಡ್ತೀವಿ ಇನ್ನೊಬ್ಬರ ಬಗ್ಗೆ ಹೇಳಿ ಮಾಡೋ ಬೇಕಾದ ಮಗ ಇದ್ರು ಅವನಿಗೆ ನಾವು ಸವಾಲು ಒಡ್ಡುವಂತ ಸಾಮರ್ಥ್ಯ ನಮ್ಮಲ್ಲೆಲ್ಲ ಹೇಳಿ ಸಾರಿ ಸಾರಿ ಹೇಳ್ತೀವಿ ಯಾರು ಗುಲಾಮರು ಯಾರು ಅಲ್ಲ ಈ ನಾಡಿನ ಪ್ರಜೆಗಳು ನಾವೆಲ್ಲರೂ ಅಣ್ಣ ತಮ್ಮರು ನಿಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರು ಪ್ರತಿಯೊಬ್ಬರ ಬಗ್ಗೆ ವಿರೋಧ ಮಾಡುವಂತ ವಿರೋಧಿಸುವಂತ ಇಂತ ವಿರೋಧಿಸುವಂತ ಹಕ್ಕು ನಮಗೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಮರ್ಥ್ಯ ನಮ್ಮಲ್ಲೆಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಗಡಿಪಾರ ಮಾಡಬೇಕು ಅವರು ಯುಎಪಿ ಆಕ್ಟ್ ಒಳಗೆ ಹಾಕಿ ಅವರು ಈ ರಾಜ್ಯದಿಂದ ಗಡಿಪಾರ ಮಾಡಬೇಕು ಅವರ ಸದಸ್ಯತ್ವಕ್ಕೆ ಏನೈತೆ ಅದು ಸದಸ್ಯತ್ವವನ್ನು ರದ್ದು ಮಾಡಬೇಕು ಒಂದು ವೇಳೆ ಸರ್ಕಾರ ಮತ್ತು ಗ್ರಾಹ ಇಲಾಖೆ ಅವರಿಗೆ ಕಟ್ಟು ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳೊಳಗೆ ವಿಜಯಪುರ ಮನೆ ಹಾಕಿ ಅವರು ಬಾಯಾಗ ಇಷ್ಟೇ ಮನವಿ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ನಾವು ಶಾಂತಿ ಪ್ರಿಯರು ಮೊದಲೇ ಹೇಳಿವಿ ಆ ಶಾಂತಿಯನ್ನ ನೀವು ಏನೈತಿ ಇದು ತಪಾಸಣೆ ಮಾಡಬೇಡಿ ಇವ್ರು ಎಷ್ಟು ಮೌನ ಆಗಿರ್ತಾರಪ್ಪ ಅಂದ್ರೆ ಅಟ್ ನೀವು ಜಾಸ್ತಿ ನಮ್ಮ ಮ್ಯಾಲ ದಬ್ಬಳಿಕೆ ಮಾಡಿ ನಮಗೆ ನಡೆಯಲ್ಲ ನಮ್ಗ ನಮಗೂ ಸಾಕಾಗ್ಯದ ಈಗ ಹಾರದ ಕುತ್ತಿಗೆ ಮ್ಯಾಗ ಹಾರದ ಈಗ ಏನಾಗ್ತದ ಗೊತ್ತಿಲ್ಲ ಅದಕ್ಕೆ ಸರ್ಕಾರ ಈ ಕೂಡ ಈ ದೇಶದ ಈ ನಾಡಿಗಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಹಗುರವಾಗಿ ಮಾತಾಡ್ತಾರ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಾಗೂ ಗೃಹ ಇಲಾಖೆ ಮನವಿ ಮಾಡಿಕೊಂಡು ನನ್ನ ಮಾತುಗಳ ಮುಗಿಸ್ತಾರೆ ಜೈ ಹಿಂದ್.